ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ವೆಂಕಟಾಪುರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪತ್ತಿಪುರ ಮತ್ತು ಗೋನಾಳ ಗ್ರಾಮಕ್ಕೆ ವ್ಯಾಪ್ತಿಗೆ ಬರುವ ವಿಶ್ವಬ್ಯಾಂಕ್ ನಿರ್ಮಿನ ಅಡಿಯಲ್ಲಿ ಕುಡಿಯುವ ನೀರಿನ ಕೆರೆಯ ಮಾಡಲಾಗಿದ್ದು ಕುಡಿಯುವ ನೀರು ಒಂದು ಹಚ್ಚ ಹಸಿರಾದರೂ ಕೂಡ ಕೆರೆಯನ್ನು ಗುತ್ತಿಗೆದಾರರು ಕೆರೆಯನ್ನು ಹಿಂದಿರುಗಿ ನೋಡದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡದೆ ಹಚ್ಚ ಹಸಿರು ನೀರು ಕುಡಿದು ಬದುಕುವ ಪರಿಸ್ಥಿತಿ ಪತ್ತಿಪುರ ಮತ್ತು ಗೋನಾಳ ಗ್ರಾಮದ ಜನರಲ್ಲಿ ಒಂದು ನರಕದ ಯಾತನೆ ಅನುಭವಿಸ್ತಾ ಇದ್ದಾರೆ. ಕೆರೆ ಸುತ್ತಲೂ ಸಂಪೂರ್ಣವಾಗಿ ಬೇಲಿಗೆ ಬೆಳೆದಿದ್ದು ಗಿಡಗಳ ತಪ್ಪಲುಗಳಲ್ಲಿ ಮತ್ತು ಒಂದು ಬೆಕ್ಕು ಹಾವುಗಳು ಪಕ್ಷಿಗಳು ಕೆರೆಯಲ್ಲಿ ಬಿದ್ದು ಸತ್ರೆ ಅವುಗಳನ್ನು ಹೊರಗೆ ತೆಗೆದುಹಾಕಿ ಅದೇ ನೀರನ್ನು ಗ್ರಾಮಸ್ಥರು ಕುಡಿಯುವಂತಹ ದುಸ್ಥಿತಿ ಇಲ್ಲಿ ಎದುರಾಗಿದೆ. ಅಡುಗೆ ಮಾಡಬೇಕಾದ್ರೂ ಕೂಡ ಆ ಕೆರೆಯ ನೀರಿನಿಂದ ಅಡುಗೆಯನ್ನು ಮಾಡಬೇಕು. ಈ ಒಂದು ಒಟ್ಟಿನಲ್ಲಿ ಈ ಒಂದು ಕಲುಷಿತ ನೀರಿನಿಂದ ಅಲ್ಲಿನ ಜನರಿಗೆ ಈಗಾಗಲೇ ರೋಗ ರುಜಿನಗಳು ಕಾಣಿಕೊಳ್ತಾ ಇವೆ. ಜನರಲ್ಲಿ ಹೊಟ್ಟೆ ನೋವು ಮತ್ತು ವಾಂತಿ ಆಗ್ತಾ ಇದೆ. ಅಂದರೆ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಇಷ್ಟಾದರೂ ಕೂಡ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಇದರಿಂದ ಅಲ್ಲಿನ ಸ್ಥಳೀಯರು ಅಧಿಕಾರಿಗಳ ಮೇಲೆ ಹಾಗೂ ಗುತ್ತಿಗೆದಾರರ ಮೇಲೆ ಇಡೀ ಶಾಪವನ್ನು ಹಾಕಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಕೆರೆಯ ನಿಂತ ನೀರನ್ನು ಹೊರಹಾಕಿ ಮತ್ತು ಕೆರೆಗೆ ಹೊಸ ನೀರನ್ನು ತುಂಬಿ ಜನರ ಜೀವ ರಕ್ಷಣೆ ಮಾಡ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗಲೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ಪಂಚಾಯತ್ ಇಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೆರೆಯನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡು ಗ್ರಾಮದ ಜನರಿಗೆ ಸರಿಯಾದ ಕುಡಿಯುವ ನೀರನ್ನು ಒದಗಿಸಿಕೊಡ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಯಚೂರು ತಾಲೂಕು ಗೋನಾಳ ಗ್ರಾಮದ ಕೆರೆ ಒಂದು ಉತ್ಪನ್ನ ಆಗಿರುತ್ತದೆ. ಅದರಲ್ಲಿ ನೀರು ಅಚ್ಚಗಾಗಿರುತ್ತವೆ. ನಾಯಿ ಬೆಕ್ಕು ಹಾವು ಚೇಳು ದುನಿಯಾ ಬಿದ್ದಿರುತ್ತವೆ. ಅವರನ್ನ ತೆಗೆದಾಗಿರ್ತಾರೆ. ಅದೇ ಹೊಲಸು ನೀರು ನಾವು ಕುಡಿಯುತ್ತೇವೆ. ಆ ನೀರಿನಿಂದ ನಮಗೆ ಭಾಳಷ್ಟು ತೊಂದರೆ ಆಗಕತ್ತದೆ. ಅವೇ ನೀರು ಅಡುಗೆ ಉಪಯೋಗ ಮಾಡುತ್ತೇವೆ, ಅವೇ ನೀರು ಕುಡಿಯುತ್ತೇವೆ. ಅದರಿಂದ ಹೊಟ್ಟೆ ನೋವನ್ನು ಉತ್ಪನ್ನ ಆಗುತ್ತದೆ. ಇದು ಫಿಲ್ಟ್ರಿಗೆ ಇದ್ದು ಕಾಚಿ ಫಿಲ್ಟ್ರ್ ಮಾಡಲಾರ್ದ ಊರಾಗ ನೀರು ಬಿಡುತ್ತಾರೆ. ನಾವು ಅವೇ ಹೊಲಸು ನೀರನ್ನು ಕುಡಿದು ಜೀವನ ಮಾಡುತ್ತೇವೆ. ಅಧಿಕಾರಿಗಳು ಯಾರು? ವರದಿ ವೀರಣ್ಣಗೌಡ ಗಾರಲದಿನ್ನಿ, ಮಹಾಯುದ್ಧ ನ್ಯೂಸ್, ರಾಯಚೂರು.